ನನ್ನ ಆಯುರ್ವೇದ ಗಿಡಮೂಲಿಕೆ ಗೃಹ ಔಷಧಿ ಆನಂತರ ನಾಟಿ ವೈದ್ಯಕಿ ಸಾಂಪ್ರದಾಯಿಕ ಏನಪ್ಪ ಅಂತಂದ್ರೆ ಚಿಕಿತ್ಸಾ ಪದ್ಧತಿ ಅಂತ ನಾವೇನಂತೀವಲ್ಲ ಇದು ನಮ್ಮ ತಾಯಿ ಏನಿದ್ದಲ್ಲ ನಮ್ಮ ತಾಯಿಯ ತಾಯಿ ಚಿನ್ನಮ್ಮ ಅಂತಿದ್ರು ನನಗೆ ಅವರಿಂದ ಶುರು ಆಗಿದೆ ಆ್ಯಕ್ಚುಲಿ ನಾನು ಬಾಲ್ಯದಲ್ಲಿ ಇದ್ದಾಗ ನೋಡ್ತಾ ಇದ್ದೆ ಅವರು ಮಾಡೋದನ್ನು ನಾವು ಸಣ್ಣವರಿದ್ದಾಗ ನಮಗೆ ಕೋಡಿ ಗೇಮ್ ಅಂತ ಬರ್ತಿದ್ದು ಕೋಡಿ ಗೇಮು ಇವಾಗ ಊಫಿಂಗ್ ಕಪ್ ಅಂತಾರಲ್ಲ ಊಫಿಂಗ್ ಕಪ್ ಅಂತ ಬಂದಾಗ ನಮ್ಮ ಅಮ್ಮ ಅಜ್ಜಿ ಅಂತ ನಾವೇನಂತೀವಲ್ಲ ಓಕೆ ಭಾಳ ಶಾಣ್ಯಾಕಿದ್ಲು ಕೇರ್ ತಂದು ಅದನ್ನು ಜಜ್ತಿದ್ಲು ಅದರದ್ದು ರಸ ತೊಗೊಂಡು ಪಾದಕ್ಕೆ ಹಚ್ತಿದ್ರು ಪಾದಕ್ಕೆ ಹಚ್ಚಿ ಆಮೇಲೆ ಅದು ಬೂದಿ ಸಾರಿ ಬಿಡ್ತಿದ್ರು ಒಲೆಯನ್ನ ಬೂದಿ ತಂದು ಆನಂತರ ಇಲ್ಲೇ ಇಲ್ಲಟ್ಟು ಕೇರ್ ಹಚ್ತಿದ್ರು ಅಲ್ಲಿ ಬೂದಿ ಸಾರ್ತಿದ್ರು ಆನಂತರ ಒಮ್ಮೊಮ್ಮೆ ಕಳ್ಳಿ ರಸ ಹಚ್ತಿದ್ರು ಇಲ್ಲೂ ಕಳ್ಳಿ ರಸ ಹಚ್ತಿದ್ರು ಅಲ್ಲೂ ಕಳ್ಳಿ ರಸ ಹಚ್ತಿದ್ರು ಹೀಗೆ ಕಳ್ಳಿ ರಸ ಮತ್ತು ಈ ಕೇರಿನ ರಸ ಅವರು ಬಳಸಿ ನಮ್ಮ ಕೆಮ್ಮು ಕಮ್ಮಿ ಮಾಡ್ತಿದ್ರು ಒಮ್ಮೊಮ್ಮೆ ಸದಾಪ್ ಅಂತ ಸಿಗ್ತದೆ ಸದಾಪ್ ಆ ಸದಾಪ್ ಇದಕ್ಕೆ ನಾಗದಾಳಿ ಅಂತಿಕೊಂಡು ಇಳಿಗೆ ಹೇಳ್ತೀವಿ ನಾವು ಆ ಸದಾಪನ ತಗೊಂಡು ಕುತ್ತಿಗೆಗೆ ಸ್ವಲ್ಪ ನೈಲಾನ್ ಬಟ್ಟೆಯೊಳಗೆ ಮಿದುವಾದ ಒಂದು ತೆಳು ಬಟ್ಟೆಯೊಳಗೆ ಮಲ್ ಬಟ್ಟೆಯೊಳಗೆ ಕಟ್ಟಿ ನಮ್ಮ ಕೊಳ್ಳಿ ಕಟ್ಟಿದ್ರೆ ಕೆಮ್ಮೆ ಕಲಾಸ್ ಮಾಯ ಆನಂತರ ಅದನ್ನೇ ಅಳ್ಳೆತ್ತಿಗಿಟ್ಟು ಕಟ್ತಿದ್ರು ಸದಾಪ ಅನ್ನೋದನ್ನು ಆ ನಂತರ ಆಕೆ ಮಾಡೋ ಟೆಕ್ನಿಕ್ನೊಳಗೆ ಇವೇನು ಈಗಲೂ ಮಾಡ್ತಾರೆ ಕೆಲವು ಮಂದಿ ಆದ್ರೆ ಭಾಳ ಕಡಿಮೆ ಬೆಳ್ಳುಳ್ಳಿ ಅವ್ರದ್ದು ಅವ್ರು ಜಜ್ತಿದ್ರು ಅಂದರೆ ಪೂರ ಇದಾಗುವಷ್ಟಲ್ಲ ಸ್ವಲ್ಪ ಅರ್ಧ ಮರ್ಧ ಜಜ್ಜಿ ಅದನ್ನು ನೆತ್ತಿಗಿಟ್ಟು ಕುಂಚ್ಗಿ ಕಟ್ತಿದ್ರು ಕುಂಚ್ಗಿ ಕುಂಚ್ಗಿ ಕುಲಾಯ್ ಅಂತಿದ್ರು ಹೀಗೆ ಮತ್ತು ಇಲ್ಲಿಗಂದ್ರೆ ಬೆಳ್ಳುಳ್ಳಿ ರಸ ಪೋಣಿಸ್ತಿದ್ರು ಕಳ್ಳಿಗೆ ಕಟ್ತಿದ್ರು ಹೀಗೆ ಸತಾಪ್ ಕಟ್ಟೋದು ಬೆಳ್ಳುಳ್ಳಿ ರಸ ಕಟ್ಟೋದು ಕಾಲಿಗೆ ಕೇರ್ ಹಾಕಿ ಇದನ್ನ ಹಚ್ಚೋದು ಇವೆಲ್ಲ ಸಹಜವಾಗಿ ಬಂದಂಥ ಆಯುರ್ವೇದೀಯ ಚಿಕಿತ್ಸಾ ಪದ್ಧತಿಗಳಾಗಿದ್ದು ಮತ್ತು ಹೊಟ್ಟೆ ನಿಬ್ರ ಆತಪ್ಪ ಅಂದ್ರೆ ಊಟ ಹೋಗ್ಲಿಕ್ಕಪ್ಪ ಅಂತಂದ್ರೆ ನಮ್ಮ ಊಟ ಮಾಡಿದ್ರೊಳಗೆ ತಾಟ್ನೊಳಗೆ ಸ್ವಲ್ಪ ಏನರ ಉಳಿಸಂತಿದ್ರು ಆ ಉಳಿಸಿದ ಮೇಲೆ ಸ್ವಲ್ಪ ಹೆಚ್ಚು ನೀರು ಹಾಕಿಸ್ತಿದ್ರು ಅದಕ್ಕೆ ನಾವು ಊಟ ಮಾಡಿದ ಸ್ವಲ್ಪ ಆಹಾರ ಪದಾರ್ಥ ತುಳಿಬೇಕಾದ್ರಾಗ ಆನಂತರ ಒಂದು ತಂಬಿಗೆ ತೊಗೊಂಡು ಅದರೊಳಗೆ ಒಂದು ಕಾಗದದಲ್ಲರ ಅಥವಾ ಒಂದು ಏನರ ಅರಿವಿಯಾರ ಹಾಕಿ ಉರಿ ಹಚ್ಚಿ ಅವನ್ನ ನಮ್ಮ ಸುತ್ತಲೂ ಆ್ಯಂಟಿ ಕ್ಲಾಕ್ ವೈಸ್ ಇಳಿಸ್ತಿದ್ರು ಮ್ಯಾಗ ಮತ್ತು ಮ್ಯಾಗ ತಳಗೆ ಮಾಡ್ತಿದ್ರು ಮಾಡಿಟ್ಟು ಹೊಳಿಸಿ ಆ ಉಂಡು ತಾಟ್ನೊಳಗೆ ಇಟ್ಬಿಡ್ತಿದ್ರು ಪೂರ ಆಹಾರ ಪದಾರ್ಥ ಸಮೇತ ಜೊಕ್ಕು ಮುಡಿದಿತ್ತು ಅದು ಅವಾಗ ನೆದುರು ಭಾಳ ಬಿಟ್ಟಾರ ಕಾಲ್ದೂಳಿ ಭಾಳ ಆಗೈತಿ ಕಾಲ್ದೂಳಿ ಅಂತಿದ್ರು ಕಾಲ್ದೂಳಿ ಕಾಲ್ದೂಳಿ ಭಾಳ ಆಗೈತಿ ಈ ಥರದ ಅನೇಕ ಸೃಷ್ಟಿ ಮನ್ನ ಅವ್ರು ಮಾಡ್ತಿದ್ರು ಆನಂತರ ಮತ್ತು ಇನ್ನೊಂದು ಅವ್ರು ಮಾಡ್ತಿದ್ರು ಪಾರ್ಜ ಪಾರ್ಜ ಮರ್ಕ್ಯೂರಿ ಮರ್ಕ್ಯೂರಿಯನ್ನು ಒಂದು ಇದರೊಳಗೆ ತಂದು ಕಾಗದದೊಳಗೆ ಅದನ್ನು ಒಂದು ಐದಾರು ಹನಿ ಮರ್ಕ್ಯೂರಿಯನ್ನು ಹಾಕಿ ಸರಿಯಾಗಿ ಪ್ಯಾಕ್ ಮಾಡಿ ಅದನ್ನು ತಾಯ್ತಾಗ ಹಾಕಿ ಅದನ್ನು ತಾಯ್ತಾಗ ಕಟ್ಟಿಸ್ತಿದ್ರು ಹೀಗೆ ಅದ್ಭುತವಾದ ಇವು ಸರಳವಾದ ಏನು ಅತಿ ಗಿಡಮೂಲಿಕೆಗಳ ಅಂತಿರೋ ಏನು ಗೃಹ ಔಷಧಿಗಳಂತಿರೋ ಏನು ಬೇಕು ಇವಕ್ಕೆಲ್ಲ ಈ ಥರದ ಪದ್ಧತಿಗಳನ್ನು ಅವ್ರು ಮಾಡ್ತಿದ್ರು ಆನಂತರ ಅವರು ತಂಬಿಯಾಗ ಇದು ಆಯಿತು ಮತ್ತು ನಮಗೆ ಕ್ವಾಡಿಗ್ಯಮ್ ಅಂತ ಬರ್ತಿತ್ತು ಕ್ವಾಡಿಗ್ಯಮ್ ಅಂತ ಬಂದಾಗ ಅವರು ಈಗ ನಮ್ಗೆ ಎರಡಕ್ಕೆ ಹಿಂಗೆ ಮಾಡಂತಿದ್ರು ಅವು ಎಲ್ಲಿ ಪಾಯಿಂಟ್ ಬರ್ತಿತ್ತು ಆ ಪಾಯಿಂಟಿಗೆ ಬೂದಿ ಹಚ್ಚಿ ಒತ್ತಿ ಬಿಡ್ತಿದ್ರು ಈಗ ಬಹುಶಃ ಅಂಥವರೆಲ್ಲ ಹೋಗ್ಬಿಟ್ಟಾರೆ ಇನ್ನೂ ಕೆಲವು ಮಂದಿ ಇದ್ದರು ಕೋಡಿಗ್ಯಮ್ ಬಂದಾಗ ಇಲ್ಲಿತ್ತು ಇಲ್ಲಿ ಬೆನ್ನ ಒತ್ತಿರಪ್ಪ ಅಂತಂದ್ರೆ ಮುಗೀತು ಪೂರ ಅವತ್ತೇ ಕೋಡಿಗ್ಯಮ್ ಇದು ಹಾಕಿತ್ತು ಮಾಯ ಹಾಕಿತ್ತು ಅಂತ ಟೆಕ್ನಿಕ್ ಹೆಂಗೆ ಇದು ಅದು ಸ್ವಲ್ಪ ಒಮ್ಮೊಮ್ಮೆ ರೂಢ ಅನ್ನಿಸ್ತಿರ್ತವೆ ಒಮ್ಮೊಮ್ಮೆ ಕ್ಯಾರು ಎಲ್ಲೇ ಹತ್ತಿ ಅವು ಸ್ವಲ್ಪ ರಿಯಾಕ್ಷನ್ನು ಆಗ್ತಿದ್ದು ಹೀಗೆ ಕೇರು ಬೆಳೆಸಿ ಕಳ್ಳಿ ರಸ ಬೆಳೆಸಿ ಎಕ್ಕದ ರಸ ಬೆಳೆಸಿ ಹೀಗೆ ಅನೇಕ ಪದ್ಧತಿಗಳ ಮೂಲಕ ನಮ್ಮ ಅದು ಮುಂದೆ ನಮ್ಮ ತಂದೆ ಅದನ್ನು ನೋಡ್ಕೊಂತಿದ್ರಲ್ಲ ಅವರು ಸ್ವಲ್ಪ ಮಾಡಿದರು ಆದರೆ ಅವರು ಹೆಚ್ಚು ಮಾಡಲಿಲ್ಲ ಆದರೆ ಅದು ನನಗೆ ಕಣ್ಣಾಗಿ ಕುಂತಂಗೆ ಆಗಿತ್ತಲ್ಲ ಅವರು ನಮ್ಮ ಅಮ್ಮ ಬಳಸಿದ್ದ ವಿಧಾನಗಳನ್ನು ನಾನು ಎಷ್ಟೋ ದಿವಸ ಅದನ್ನು ಬಳಸಿದ್ದೆ ನಾನು ಅವರು ಆ್ಯಕ್ಚುಲಿ
ತಗಣಿ ಇದನ್ನ ಮಾಡಿ ಕೆಲವೊಂದು ಇದಕ್ಕೆ ಜಡ್ಡು ಇದನ್ನ ಕಡಿಮೆ ಮಾಡಿದ್ದು ನಾ ಕಣ್ಣಾರೆ ಕಂಡು. ಆದ್ರೆ ಅದು ನನಗೆ ಆಕ್ಚುಲಿ ಹಿಡಿಸ್ಲಿಲ್ಲ. ಅದನ್ನು ಮಾಡಿನಿ ಕರೆ. ಈಗ ಅವರು ಇನ್ನೊಂದು ಅತ್ಯಂತ ಎಲ್ಲರೂ ಮಾಡ್ತಕ್ಕಂಥದ್ದು ಸಹಜ ಪದ್ಧತಿ ಅಂತಂದ್ರೆ ಮೆಣಸು, ಶುಂಠಿ, ಅಜವಾನ, ಆನಂತರ ಯಾವು ಮೆಣಸು, ಶುಂಠಿ, ಅಜವಾನ, ಜೀರಿಗೆ ಇಂಥವೆಲ್ಲ ಹವೀಸ ಇವನ್ನೆಲ್ಲ ಕುಟ್ಟಿ ಪುಡಿ ಮಾಡಿ ಅದರ ಕಷಾಯ ಕುಡಿಸ್ತಿದ್ರು. ಆನಂತರ ಸ್ವಲ್ಪ ಮೈಕೈ ನೋವು ಇತರನ ಹುರುಳಿ ಸಂಕಟಿ ಅಂತ ಮಾಡ್ತಿದ್ರು. ಹುರುಳಿ ಸಂಕಟಿ ಮಾಡಿಸಿ ನಮಗೆ ಒಂದು ಗಂಗಾಳ ಹುರುಳಿ ಸಂಕಟಿ ಕುಡಿಸಿ ಬಲಗಿಸಿಬಿಡ್ತಿದ್ರು. ಕೊಂಬಳಿ ಕಂಬಳಿ ಹಚ್ಚಿ ಅವು ಫ್ಲೂ ಜಡ್ಡು ಎಲ್ಲ ಹೋಗ್ಬಿಡ್ತಿದ್ದವೆಲ್ಲ. ಹಾಗೆ ಒಮ್ಮೆ ಬೆಳಗ್ಗೆ ಎದ್ದು ಕೂಡಲೇ ಕಷಾಯ ಕುಡಿಸೋರು, ಆನಂತರ ಮಧ್ಯಾಹ್ನ ಹುರುಳಿ ಸಂಕಟಿ ಕುಡಿಸೋರು. ಅದನ್ನೆಲ್ಲ ಹಚ್ಚಿ ನಮಗೆ ಇದು ಮಾಡಿದ್ರಪ್ಪ ಅಂತಂದ್ರೆ ಹೋಗ್ಬಿಡ್ತಿತ್ತು. ಅದಕ್ಕೂ ಕಮ್ಮಿ ಆಗ್ಲಿಕ್ಕಪ್ಪ ಅಂತಂದ್ರೆ ಅವರು ಹೀಕ್ ಜಾಲಿ ಬೀಜ ಅಂತ ಸಿಗ್ತಿತ್ತು. ಹೀಕ್ ಜಾಲಿ ಬೀಜ, ಹೀಕ್ ಜಾಲಿ ಬೀಜ ಅವನ್ನ ಚೀಪ್ಲಿಕ್ಕೆ ಹೇಳ್ತಿದ್ರು. ಏನು ಅದ್ಭುತ ರೀ ಇದು ಎಲ್ಲ ನನಗೆ ನೋಡ್ಲಿಕ್ಕೆ. ಇದೆಲ್ಲ ಈ ಸಾಂಪ್ರದಾಯಿಕ ವಿಧಾನಗಳು ಬ್ಲೈಂಡ್ ಬಿಲೀಫ್ ಅನಿಸುತ್ತೆ, ಇದ್ರಾಗೇನೆ ಮಣ್ಣು ಅನಿಸುತ್ತೆ. ಆದ್ರೆ ಎಷ್ಟು ಅದ್ಭುತ ಹೀಕ್ ಜಾಲಿ ಬೀಜ ಅಂತೂ ನನಗೆ ಬಹಳ ಕ್ವಿಕ್ ಇಫೆಕ್ಟ್ ಆಕಿತ್ತು ನನಗೆ. ಸೊ ಇಂಥ ಅನೇಕ ವಿಧಿವಿಧಾನಗಳನ್ನು ನಮ್ಮ ತಾಯಿಯ ತಾಯಿ ಆ ಅಜ್ಜಿಯಿಂದ ನಾನು ಕಲ್ತದ್ದು ಬಹಳ ಆ್ಯಕ್ಚುಲಿ. ಅನೇಕ ನನಗೆ ಅವು ಅಚ್ಚೊತ್ತು ಬಿಟ್ಟವು. ನಾನು ಸಣ್ಣವಿದ್ನಲ್ಲ ಅವನ್ನೆಲ್ಲ ಸೂಕ್ಷ್ಮವಾಗಿ ಗಮನಿಸಿ ಅದು ನನಗೆ ಭಾಳ ಮನಸ್ಸಿನಾಗ ಸುಪ್ತ ಮನಸ್ಸಿನೊಳಗೆ ಕುಂತು ಬಿಟ್ಟು ಅದು ನನಗೆ ಅರಿವಾಗದ ಹಂಗೆ ನಾನು ಅವರ ಟ್ರೀಟ್ಮೆಂಟನ್ನು ನಾನು ಕೊಟ್ಟಿದ್ದು ಆಗಿದೆ. ಸೊ ಅನೇಕ ಮೆಡಿಸಿನ್ಸ್ ಅದು ಏನು ಅವರು ಆಹಾರದ ಮೂಲಕ ನಮಗೆ ಮೆಡಿಸಿನ್ ಕೊಡ್ತಿದ್ರು. ದಿನಬಳಕೆಯ ವಸ್ತುದೊಳಗೆ ಅವರು ಮೆಡಿಸಿನ್ ಮಾಡಿಕೊಡ್ತಿದ್ರು. ಆನಂತರ ಪಾರದ, ಬೆಳ್ಳುಳ್ಳಿ, ಸದಾಪು, ಆನಂತರ ಅವರು ಹೆಚ್ಚು ಬಳಸುವ ಇದಪ್ಪ ಅಂದರೆ ಶುಂಠಿ, ಆನಂತರ ಕೆಂಪು ಕಲಸಕ್ರಿ, ಈ ಥರ ಅನೇಕ ಶಬ್ದಗಳನ್ನು ಬಳಸಿ ವಸ್ತುಗಳನ್ನು ಬಳಸಿ ಅವ್ರು ನಮ್ಗೆ ಹೀಲ್ ಮಾಡ್ತಿದ್ರು. ಅದು ಇದು ನಿಮಗೆ ಸುಮ್ಮನೆ ಅದು ಇನ್ನು ಮರೆತು ಹೋಗ್ತದಿನ್ನೆಲ್ಲ. ಅದಕ್ಕೆ ನಿಮಗಿದು ಗೊತ್ತಿರಲಿ. ಬಹುಶಃ ನೀವು ಕೂಡ ನಿಮ್ಮ ಅಜ್ಜಿ ಅಥವಾ ಅಜ್ಜನಿಂದ ತಿಳ್ಕೊಂಡಿರಲಿಬಹುದು, ಅಥವಾ ಇನ್ನೂ ನಿಮ್ಮನೆಯೊಳಗೆ ನಿಮ್ಮ ತಾಯಂದಿರು ಮಾಡ್ತಾನೂ ಇರಬಹುದು ಆ್ಯಕ್ಚುಲಿ. ಸೊ ಇವನ್ನೆಲ್ಲ ನಾನು ನಿಮ್ ಕೂಡ ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅವ್ರು ಇನ್ನೊಂದು ಏನು ಮಾಡ್ತಿದ್ರಪ್ಪ ಅಂತಂದ್ರೆ ನಮಗೆ ನಾವು ಏನು ಬಿದ್ದು ಬಂದು ಪೆಟ್ಟು ಹಚ್ಕೊಂಡ್ರಪ್ಪ ಅಂದ್ರೆ ಬಣದರಿ ಬಿ ತಪ್ಪಲ ಸಿಗ್ತಿದ್ದು. ಬಣದರಿ ಬಿ ತಪ್ಪಲ, ಆ ಬಣದರಿ ತಪ್ಪಲ ನಮ್ಮ ಖಾಲಿ ಕಟ್ಟಿಬಿಟ್ರೆ ಪೂರ ಕ್ಲಾಸ್. ಅಥವಾ ಒಮ್ಮೆ ಎಕ್ಕಿ ತಪ್ಪಲ ಕಟ್ತಿದ್ರು. ಆನಂತರ ಅವರು ಇನ್ನೂ ಹೆಚ್ಚು ಬಳಸು ಏನಪ್ಪ ಅಂತಂದ್ರೆ ಚೇಳು ಕಡಿದ್ರಪ್ಪ ಅಂತಂದ್ರೆ ಅವರು ಯಾವುದೋ ಒಂದು ನಕ್ಷತ್ರ, ರೋಹಿಣಿ ನಕ್ಷತ್ರ ಎಂಥದ್ದು ನಕ್ಷತ್ರ, ಅವಾಗ ಅವರು ಮಾವಿನ ಹೂ ಬಿಡ್ತಿದ್ವಲ್ಲ ಮಾವಿನ ಚಿಗುರು, ಅವನ್ನ ಕಿತ್ಕೊಂಬಂದು ಹಿಂಗೆ ಕೈ ತಿಕ್ಕೊಂತಿದ್ರು, ಕೈಲಿ ತಿಕ್ಕೊಂಡು ಇಟ್ಕೊಂಡ್ಬಿಡ್ತಿದ್ರಂತೆ. ಹಂಗ್ಯಾಕೆ ಮಾಡ್ತೀವಿ ಅಂತ ಕೇಳಿದಾಗ ಇಲ್ಲ ಇದು ಮಾವಿನ ಚಿಗುರು ಹಚ್ಕೊಂಡು ಇಟ್ಕೋಬೇಕು ಅಂದ್ರೆ ಚೇಳು ಇಳಿಸಾಕ ನಮ್ಮ ಕೈಯಾಗ ಒಂದು ಶಕ್ತಿ ಬರುತ್ತಂತಿದ್ರು ಅವರು. ಹೀಗೆ ನನಗೆ ಅವರು ಮಾಡುವ ರೀತಿಗಳು ನನಗೆ ಬಹಳ ಇದನ್ನಿಸ್ತಿತ್ತು. ಅವರು ಎಕ್ಕಿ ತಪ್ಪಲ್ಲ ಮಲಗಿಸ್ತಿದ್ರು, ಬಡದರಿ ತಪ್ಪಲ್ಲ ಮಲಗಿಸ್ತಿದ್ರು, ಆನಂತರ ಬೇವಿನ ತಪ್ಪಲ್ಲ ನಮ್ಮನ್ನು ಮಲಗಿಸ್ತಿದ್ರು. ಹೀಗೆ ಅನೇಕ ಟ್ರೀಟ್ಮೆಂಟ್ಗಳನ್ನು ಸ್ವಯಂ ಅವರೇ ಕೊಡ್ತಿದ್ರು ನಮಗೆ. ಆಮೇಲೆ ನಮಗೆ ಗೊತ್ತಿದ್ದ ಮಟ್ಟಿಗೆಪ್ಪ ಅಂತಂದ್ರೆ ಅವ್ರು ನಮ್ಮ ಮನೆಗೆ ಹಿಟ್ಟಿನ ಐನೋರು ಬಂದು ಬರ್ತಿದ್ರು. ಆ ಹಿಟ್ಟಿನ ಐನೋರು ಅವ್ರು ನಮಗೇನ್ರ ನಮ್ಮ ಅಮ್ಮ ಊರಾಗಿರಲಾರ್ದಾಗ ಅವ್ರು ನಮಗೆ ಬರೇ ತೂ ತೂ ಅಂತ ಮಂತ್ರಿಸಿ ಇದು ಮಾಡೋರು ನಮಗೆ. ಅದರಿಂದ ಕಮ್ಮಿ ಆಗಿತ್ತು. ಮುಂದೆ ನಾವು ಸ್ವಲ್ಪ ದೊಡ್ಡವರಾದ್ಮೇಲೆ ಅಲ್ಲಿ ನಮ್ಮ ಊರಿನ ಹೊರಗೆ ಅಮರೇಶ್ವರ ಮಠ ಅಂತದ, ಅಲ್ಲಿ ಅಮರೇಶ್ವರ ಸ್ವಾಮಿಗಳು ಇದ್ರು. ಅವರು ಅವರಿಂದ ಕೆಲವು ವಿದ್ಯೆಗಳನ್ನು ನಮ್ಮ ತಂದೆನೂ ಕಲಿತಿದ್ರು. ಆದರೆ ನಾನು ಸಣ್ಣವಿದ್ದಾಗ ಕೂಡ ಅವ್ರನ್ನ ಕಲಿತೆ. ಹೀಗೆ ನನಗೆ ಆಯುರ್ವೇದದೊಳಗೆ, ನಾಟಿ ವೈದ್ಯದೊಳಗೆ, ಪಾರಂಪರಿಕ ವೈದ್ಯದೊಳಗೆ, ಆನಂತರ ಗೃಹಮೂಲಿಕೆ ವೈದ್ಯದೊಳಗೆ ನನಗೆ ಆಸಕ್ತಿ ಬೆಳೀಲಿಕ್ಕೆ ಇವು ಪ್ರಸಂಗಗಳು ನನಗೆ ಸಹಾಯಕಾರಿ ಆದವು ಅನ್ನೋದನ್ನು ನಿಮ್ಮ ಮುಂದೆ ನಾನು ಹಂಚಿಕೊಳ್ತಾ ಇದ್ದೇನೆ. ಸೊ ಅದರಲ್ಲಿ ಶಕ್ತಿ ಇಲ್ಲ ಅಂತಲ್ಲ, ಶಕ್ತಿ ಇದೆ. ಆದರೆ ಕೆಲವೊಂದನ್ನು ಮಾತ್ರ, ಈಗ ಸ್ವಲ್ಪ ತಗಣಿ ರಸ ಇದನ್ನ ಮಾಡ್ಕೊಳ್ಳೋದು, ಆನಂತರ ಗೂಗಿ ಮಲ ಇದನ್ನ ಮಾಡೋದು, ಆನಂತರ ಪಾರಿವಾಳ ಹಿಕ್ಕಿ ಇದನ್ನ ಮಾಡೋದು, ಭಾಳ ಖತರ್ನಾಕ್ ಅದಾವ ರೀ ಪಾರಿವಾಳ ಹಿಕ್ಕಿ, ಗೂಗಿ ಹಿಕ್ಕಿ, ತೊಗಲಿ ಬಾವಲಿ ಹಿಕ್ಕಿ ಒಳಗೆ ಅದ್ಭುತ ಶಕ್ತಿ ಅದ. ಅದನ್ನ ಮತ್ತು ದತ್ತೂರು ಬೀಜದೊಳಗೆ ಇಷ್ಟು ಅದ್ಭುತ ಶಕ್ತಿ ಅದಾವಲ್ಲ, ಅದನ್ನ ತಾಂತ್ರಿಕ ಪ್ರಯೋಗ ಮಾಡ್ಬೋದು, ಮಾಟ ಮಂತ್ರ ಮಾಡ್ಕೋಬಹುದು,
ಆದ್ರೆ ತೀಲಾರ್ಧ ಅರ್ಧಂಬರ್ಧ ತಿಳ್ಕೊಂಡು ನಾವು ಮಾಡಿದ್ರಪ್ಪ ಅಂತಂದ್ರೆ ದೊಡ್ಡ ಅನಾಹುತಗಳೇ ಆಗಿದ್ದನ್ನು ನಾ ಕಣ್ಣಾರೆ ಕಂಡಿದ್ದೀನಿ. ಆದರೆ ಅಂಥ ಗೋಜಿಗೆ ನೀವು ಹೋಗಬೇಡ್ರಿ. ಆದರೆ ಕೆಲವು ಅತ್ಯಂತ ಸುರಕ್ಷಿತವಾದಂಥ ಯಾವುದು ದುಷ್ಪರಿಣಾಮ ಅಡ್ಡ ಪರಿಣಾಮಗಳಿಲ್ಲದಂಥ ಕೆಲವು ಅತ್ಯಂತ ಇಂಥವು ಜೀರಿಗೆಯಿಂದ ಮಾಡಿದ್ರೆ ಹಿಂಗೆ ಗಂಟೋಗುತ್ತೆ, ಶುಂಠಿಯಿಂದ ಮಾಡಿದ್ರೆ ನಮ್ಗೇನು ಗಂಟೋಗುತ್ತೆ, ಅಜವಾನದಿಂದ ಮಾಡಿ ಗಂಟೇನೋಗುತ್ತೆ, ಬೆಳ್ಳುಳ್ಳಿಯಿಂದ ಮಾಡಿ ನಮ್ಗೇನು ಗಂಟೋಗುತ್ತೆ. ಸೊ ಇಂಥವುಗಳನ್ನು ನಾವು ಯಾಕೆ ಮಾಡ್ಕೋಬಾರ್ದು ಅಂತ ನಿಮಗೆ ಗೊತ್ತಿರಲಿ. ಬರೀ ನಮ್ಮಮ್ಮ ಬರೀ ಈ ಗೋಂಜೋಳದ ಇದಕ್ಕೆ ಈಗ ಇದಕ್ಕೆ ಕಾರ್ನ್ ಸಿಲ್ಕ್ ಅಂತೀವಿ, ಕಾರ್ನ್ ಸಿಲ್ಕ್ ಅಂತೀವಿ ನಾವು ಅದನ್ನ. ಅದರದ್ದು ಜಡಿ ಇರ್ತದಲ್ಲ, ಆ ಜಡಿ ಕುದಿಸಿ ಕೊಟ್ರಪ್ಪ ಎಷ್ಟು ರೋಗ ಹೋಗ್ತಿದ್ರು ರೀ. ಇವತ್ತು ಅದು ದೊಡ್ಡ ಒಂದು ಅಗದಿ ಸೈಂಟಿಫಿಕ್ ಇದಾಗಿ ಪರಿಣಾಮ ಆಗುತ್ತೆ. ನಮ್ಮ ಅಮ್ಮ ಮಾಡಿದ್ವಿಲ್ಲ. ಸೊ ನಮ್ಮ ಅಮ್ಮನಿಗೆ ನಾನು ನೆನೆಸ್ಕೊಂತೀನಿ ಈ ಸಮಯದೊಳಗೆ. ನನ್ನ ತಾಯಿಯ ತಾಯಿ ಚಿನ್ನಮ್ಮ ಅಂತ ತಿಳ್ಕೊಂಡು ಅಮೀನ್ಗಡದವರು ಅವರು. ಸೊ ನಮ್ಮ ತಾಯಿಯ ತವರ್ಮನೆ ಅಮೀನ್ಗಡ. ಸೊ ಅವಳು ಕೊಟ್ಟ ಈ ಅನೇಕ ಹಿಂಟ್ಸ್ ಏನದಲ್ಲ ಇವತ್ತು ನನ್ನ ಬದುಕಿನೊಳಗೆ ಅಚ್ಚೊತ್ತಿ ಬಿಟ್ಟವು ನಮಗೆ. ಸೊ ಇದು ಒಂದಿಲ್ಲ ಒಂದು ಕಾರಣಕ್ಕಾಗಿ ನನಗೆ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಇದನ್ನು ನಾನು ಬಳಸ್ಕೊತ ಇದ್ದೆ ಇದುವರೆಗೂ. ಆದರೆ ಇತ್ತೀಚೆಗೆ ಅವೆಲ್ಲ ಕಡಿಮೆ ಆಗಿಬಿಟ್ಟವ. ಸೊ ಇದು ನಿಮ್ಮ ಅವಗಾಹನೆಗಾಗಿ, ನಿಮ್ಮ ತಿಳುವಳಿಕೆಗಾಗಿ, ನನ್ನ ಒಳಗೆ ತುಂಬಿಟ್ಟುಕೊಂಡಂಥ ಆ ನೆನಪುಗಳ ಬುತ್ತಿಯನ್ನು ನಿಮ್ಮ ಮುಂದೆ ಬಿಚ್ಚಿಕೊಳ್ಳುವುದಕ್ಕಾಗಿ ನಾನೆಲ್ಲ ಹೇಳ್ತಾ ಇದ್ದೀನಿ. ಎಷ್ಟು ನೀವು ಸ್ವೀಕಾರ ಮಾಡ್ತಿರೋ ಮಾಡ್ರಿ. ಶ್ರೀ ಗುರುದೇವ್.